ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಿದ್ರೆ ಈಗಲೇ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ ಹಾಲಂತ ಒತ್ತಿದ್ರೆ ನಾವಕ್ಕೂ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರ್ತೈತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತಿದ್ದೀನಿ ಅಂತಂತಂದರೆ, ನಿಮ್ಮ ಗರ್ಲ್ ಫ್ರೆಂಡ್ಸ್ ಆಗಿರಲಿ ಬಾಯ್ ಫ್ರೆಂಡ್ಸ್ ಆಗಿರಲಿ, ನಿಮಗೆ ಆನ್ಲೈನಿಗೆ ಬಂದರೆ ನಿಮಗೆ ಲಾಸ್ ಇನ್ ಐಡಲ್ ಇರುತ್ತೆ, ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ. ಸೊ ವಿಡಿಯೋ ಎಂಡ್ ತನಕ ನೋಡಿ, ಅರ್ಥ ಆಗುತ್ತೆ ಯಾವ ಥರ ಅಂತ. ಸೊ ಅದಕ್ಕೆ ಅಂತ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. YANWA ಅಂತ ಅಪ್ಲಿಕೇಶನ್ ನೇಮು. ಸೊ ಇದು ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ. ಸೊ ನೀವೇನು ಮಾಡಬೇಕು ಅಂತಂತಂದರೆ, ಇದರಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಕಾಣಿಸ್ತಿರುತ್ತೆ. ಸೊ ಅಗ್ರಿಮೆಂಟ್ನ ನೀವು ಓಕೆ ಮಾಡಬೇಕಾಗುತ್ತೆ. ಇಲ್ಲಿ ಜಸ್ಟ್ ಅಗ್ರಿಮೆಂಟ್ ಅಂತ ಇರುತ್ತೆ, ಜಸ್ಟ್ ಅಗ್ರಿಮೆಂಟ್ನ ಓಕೆ ಮಾಡಬೇಕಾಗುತ್ತೆ. ಸೊ ಫೇವ್ರೇಟ್ಸ್ ಅಂತ ಇದೆಯಲ್ವಾ, ಸೊ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಿದೆಯಲ್ವಾ, ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸಿದಾಗ ನಿಮಗೆ ಟೆಲಿಗ್ರಾಮ್ದು ನೋಡಬೇಕಾ, ಅವ್ರ ಲಾಸಿನು ಅಥವಾ ವಾಟ್ಸಪ್ಪನ್ನು ನೋಡಬೇಕಾ ಅಂತಂತ ಇರುತ್ತೆ ಇಲ್ಲಿ. ಸೊ ನಾನು ವಾಟ್ಸಪ್ ಅಂತ ಹಾಕ್ತೀನಿ. ಸೊ ಇಲ್ಲಿ ಒಂದು ನಂಬರ್ ಆಗಬೇಕಾಗುತ್ತೆ, ನಿಮ್ಮ ಫ್ರೆಂಡ್ಸ್ ನಂಬರ್ ಆಗಬೇಕಾಗುತ್ತೆ, ಟೈಪ್ ಮಾಡಬೇಕಾಗುತ್ತೆ. +91 ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲಿ, ಇಲ್ಲಿ +91 ಅಂತ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಅವ್ರ ನಂಬರ್ ಹಾಕಿ ಓಕೆ ಮಾಡಿದ್ದೀರಾ ಅಂತಂತಂದರೆ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇದರಲ್ಲಿ ಒಳ್ಳೆ ಅಪ್ಲಿಕೇಶನ್ ಫ್ರೆಂಡ್ಸ್, ಅವರೇನಾದರೂ ಬಂದವರೆ ಅಂತಂದರೆ ನಿಮಗೆ ಇಮಿಡಿಯೇಟಾಗಿ ನಿಮಗೆ ಮೆಸೇಜ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಸೊ ಇದು ಯಾವ ಥರನಪ್ಪ ಇನ್ಸ್ಟಾಲ್ ಮಾಡೋದು ಅಂತಂದರೆ, ನಿಮ್ಮ ಕಡೆ ಪ್ಲೇಸ್ಟೋರ್ ಅಂತ ಇರುತ್ತಲ್ವಾ, ಸೊ ಪ್ಲೇಸ್ಟೋರಲ್ಲಿ YANWA ಅಂತ ಸರ್ಚ್ ಮಾಡಿದ್ರೆ ಸಾಕು. YANWA ಸೊ ಈ ಥರ ಸರ್ಚ್ ಮಾಡಿದ್ದೀರಾ ಅಂತಂತಂದರೆ ನೀವು ಫಸ್ಟ್ಗೆ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ ಫ್ರೆಂಡ್ಸ್. ಒಳ್ಳೆ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಸೊ ಲಾಸ್ ಏನು ಆರಾಮ್ಸೆ ನೋಡ್ಬೋದು ಇದರಲ್ಲಿ. ಸೊ ಓಪನ್ ಮಾಡಿದ್ರೆ ಇದೇ ಥರ ಇರುತ್ತೆ. ಸೊ ನಿಮಗೆ ಇದು ಯಾವ ಥರ ಕಾಣಿಸ್ತಿದೆ ಅಂತಂತಂದರೆ ಈ ಥರ ಕಾಣಿಸುತ್ತೆ. ಸೊ ನೋಡ್ಬೋದು, ನಾನು ಒಂದು ಎರಡು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ನಿಮಗೆ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ಅವರೇನಾದರೂ ಆನ್ಲೈನಿಗೆ ಬಂದರೆ ಯಾವ ಟೈಮಿಗೆ ಬಂದಿದ್ದಾರೆ, ಆನ್ಲೈನು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಇದರಲ್ಲಿ ಅಂತ, ಇದನ್ನು ಎಜುಕೇಷನಲ್ ಪರ್ಪಸ್ಗೆ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.